ದೇವೇಗೌಡರು ತುಮಕೂರು ಕೇಳ್ತಾವ್ರೆ ಅಂತ ಹೇಳ್ತಕ್ಕಂಥದ್ದು ಊಹಾಪೋಹ ನಿಮ್ಮಂಥವ್ರು ನಮಗೆ ಕೇಳ್ತಾರೆ. ಯಾರು ಬಸವರಾಜ್ ಎಂ ಪಿ? ಇವರೆಲ್ಲ ಏನು ಕಾಂಟ್ರಿಬ್ಯೂಷನ್? ಕ್ರಿಮಿನಲ್ ರಾಜಕೀಯ ಮಾಡ್ಕೊಂಡು ನಿಮ್ಮ ಚಿಲ್ಲರೆ ರಾಜಕಾರಣದಿಂದ ಏನಪ್ಪ ಎಂ ಪಿ ಆಗಿ ಈಗ ಲೋಗಿ ಏನು ಮಾಡಿದಿರಪ್ಪ? ದೇವೇಗೌಡರನ್ನ ಮತ್ತೆ ತುಮಕೂರಿನಲ್ಲಿ ತೋರಿಸಬೇಕು. ಇನ್ನು ನಾವು ಎಷ್ಟು ಕ್ರಿಮಿನಲ್ ಕೇಸ್ ಅದ, ಎಷ್ಟು ಜೈಲಿಗೆ ಹೋಗಿದ್ದೀನಿ, ಎಷ್ಟು ಜನ ವರ್ಷ ಹಾಕಿದ್ದೀನಿ ಅಂತ ನೀವೇ ಯೋಚನೆ ಮಾಡಿ. ಸರ್, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಒಂದು ಕಡೆ BJP JDS ಮೈತ್ರಿ ಅನ್ನುವಂಥ ಕೇಳಿ ಬರ್ತಾ ಇದೆ. ಇಲ್ಲ, ಅಮಿತ್ ಶಾ ಅವರೇ ಆಗಲಿ ಇನ್ನೊಬ್ಬರೇ ನಮ್ಮನ್ನ ಯಾರು ಕರೆದು ಕೇಳೋದ್ರಿಂದ ನಮಗೇನು ಗೊತ್ತಿಲ್ಲ. ಒಂದು ವೇಳೆ ಮುದ್ದನ್ಬೇಗೌಡರೇ BJP ಸ್ಪರ್ಧೆ ಮಾಡೋದು ನಿಮ್ಮ ಸಪೋರ್ಟ್ ಇರುತ್ತೆ, ಬಸವರಾಜ್ ಅವ್ರ ಮುಂದೆ ಸ್ಪರ್ಧೆ ಮಾಡಲ್ಲ, ಕಾಂಗ್ರೆಸ್ಗೆ ಏನಾದರೂ ಸಪೋರ್ಟ್ ಮಾಡಿಬಿಡ್ತಾರಾ ಈ ವೇಳೆಯಲ್ಲಿ? ಎಸ್, ಈಗಾಗಲೇ ದೇಶದ ರಾಜಕಾರಣ ರಂಗೇರ್ತಾ ಇದೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ತುಮಕೂರು ರಾಜಕಾರಣವು ಕೂಡ ಅದೇ ರೀತಿಯಾಗಿ ರಂಗೇರ್ತಾ ಇದೆ. ತುಮಕೂರಿನಲ್ಲಿ BJPಯನ್ನು ಕಟ್ಟಿ ಬೆಳೆಸ್ತಂಥವ್ರು, BJPಗೆ ಅವ್ರದೇ ಆದಂಥ ಕೊಡುಗೆ ಇದೆ. ಕಾಂಗ್ರೆಸ್ನಿಂದ ಬಂದರೂ ಕೂಡ BJPಯನ್ನು ಒಂದು ನೆಲೆಯನ್ನು ಮಾಡಿಕೊಂಡು BJPಗೆ ಬಹಳ ದೊಡ್ಡ ಅಂತರದಲ್ಲಿ BJPಯಿಂದ ಗೆದ್ದು BJPಗೆ ಕೊಡುಗೆಯನ್ನು ಕೊಟ್ಟಿರುವಂಥ GS ಬಸವರಾಜ್ ಅವರು ಈಗ 2024 ಚುನಾವಣೆಯಲ್ಲಿ ಯಾವ ರೀತಿಯಾಗಿ BJP ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮುಖವಾಗಿ ಕಾಣ್ತಾ ಇರುವಂಥ ವಿಚಾರ. ಎಸ್, ಮಾತನಾಡಿಸ್ತಾವಣ್ಣ ಸರ್, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಒಂದು ಕಡೆ BJP JDS ಮೈತ್ರಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ, ಆದರೆ ನೀವು BJPಗೆ ಕೊಟ್ಟಿರುವಂಥ ಕೊಡುಗೆ ಜಿಲ್ಲೆಯಲ್ಲಿ BJPನವರು ನೆನೆಸ್ಕೊಳ್ತಾರ ಅಂತ? ತಾವು ಹೇಳ್ತಕ್ಕಂಥದ್ದು ಒಂದು ಹೇಳೋದಾದರೆ ರಚನಾತ್ಮಕವಾಗಿರ್ತಕ್ಕಂಥ ಅಭ್ಯರ್ಥಿನ ನಮ್ಮ ಪಕ್ಷಕ್ಕೆ ಹಾಕಿದರೆ ಅಲಯನ್ಸು ವಗೈರೆ ಇತ್ಯಾದಿ ಬಂದಕ್ಕಂಥದ್ದು ಮೇಲ್ಮಟ್ಟದಲ್ಲಿರ್ತಕ್ಕಂಥ ನಮ್ಮ ನಾಯಕರಿಗೆ ಬಿಟ್ಟಿದ್ದು, ನಾವು ಅದರ ಬಗ್ಗೆ ನಾನು ಕ್ವಶನ್ ಮಾಡೋದಿಲ್ಲ. ಆದರೆ ನನ್ನ ಕ್ಷೇತ್ರದ ಬಗ್ಗೆ ಏನಾರು ಮಾತಾಡಬೇಕಾದ್ರೆ ಮೋದಿಯವರು ಯಾರೋ ವಗೈರೆ ಯಾರು ನಮ್ಮನ್ನು ಕೇಳಿದರೆ ನಮ್ಮ ಅಭಿಪ್ರಾಯ ನಾವು ಕೊಡಬೇಕಾಗ್ತದೆ. ನಮ್ಮ ಅಭಿಪ್ರಾಯದಂತೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಗೆಲ್ಲತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವರು ಅವರೇ ನಮ್ಮ ಕ್ಷೇತ್ರದನ್ನೇ ಕೊಡಿ ಅಂತ ನಾವೇನು ಕೇಳೋದಿಲ್ಲ. ಉತ್ತಮವಾಗಿರ್ತಕ್ಕಂಥವ್ರನ್ನ ಕೊಡೋದು ಮುಖ್ಯ ಅಂತಕ್ಕಂಥದ್ದು. ಆದರೆ ನನ್ನ ಪತ್ರಿಕೆಯಲ್ಲಿ ಅಪಿಯರ್ ಆಯಿತು ಈಗ ಒಂದು 3-4 ದಿವಸ ಮುಂದೆ. ದೇವೇಗೌಡರನ್ನೇ ಸ್ವತಃ ಅಮಿತ್ ಶಾರವ್ರನ್ನ ಮತ್ತು ಪ್ರಧಾನಿಯವ್ರನ್ನ ಭೇಟಿ ಮಾಡಿ ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ, ನಾವು ಅಲಯನ್ಸ್ ಆಗ್ತೀವಿ, ಅಲಯನ್ಸ್ನಲ್ಲಿ ನಮ್ಗೆ 5 ಸೀಟ್ ಕೊಡಿ ಅಂತ ಹೇಳವ್ರೆ, ಅವ್ರು 4 ಕೊಡ್ತೀವಿ ಅಂತ ಹೇಳವ್ರೆ ಅಂತ ಪತ್ರಿಕೆಯಲ್ಲಿ ಓದಿದೆ. ನಮಗೇನು ಯಾರು ಬಂದು ಹೇಳಿಲ್ಲ, ಇಲ್ಲ ಅಮಿತ್ ಶಾ ಅವರೇ ಆಗಲಿ ಇನ್ನೊಬ್ಬರೇ ಆಗಲಿ ನಮ್ಮನ್ನ ಯಾರು ಕರೆದು ಕೇಳುವುದಿಲ್ಲ, ನಮಗೇನು ಗೊತ್ತೂ ಇಲ್ಲ. ಇಲ್ಲ, ನಮ್ಮ ವರಿಷ್ಠರ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಲಿ ಯಾರು ಅವರು ಕೂಡ ನಮಗೂ ಏನೂ ಗೊತ್ತಿಲ್ಲ, ಇದೆಲ್ಲ ಅಂತೆ ಕಂತೆ ಅಂತ ಪತ್ರಿಕೆಯಲ್ಲಿ ಬರ್ತದೆ. ತಿರ್ಗಾ ಎರಡನೇ ದಿನ ಡೆಲ್ಲಿನಲ್ಲಿ ನಾವು ಇದ್ದಾಗಲೇ ನನಗೇನೆ ಕುಮಾರಸ್ವಾಮಿಯವರು ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅವ್ರ ಮಗ ಇಬ್ಬರನ್ನು ಹೋಗಿ ಮತ್ತೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಬಂದವರೇ ಅಂತ ಗೊತ್ತಾಯಿತು. ದೇವೇಗೌಡರು ಅವತ್ತು ನಾವು ಡೆಲ್ಲಿಯಿಂದ ಬರಬೇಕಾದ್ರೆ ಪಾರ್ಲಿಮೆಂಟ್ ಮುಗಿಸ್ಕೊಂಡು ಅವರು ನಮ್ಮ ಗಾಡಿಯಿಂದಲೇ ಬಂದರು, ನಮ್ಮ ಫ್ಲೈಟ್ನಲ್ಲೇ. ನಾವೇನವ್ರೆಂದು ನಾವು ಅವ್ರು ಮಾತಾಡ್ಸಲ್ಲ, ಅವರು ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ, ನಮ್ಗೆ ಅದು ಗೊತ್ತೂ ಇಲ್ಲ. ನಮ್ಮಷ್ಟು ನಾವು ಬರ್ತೀವಿ, ಅವರಷ್ಟು ಅವ್ರು ಹೋಗ್ತಿರ್ತಾರೆ ಅಷ್ಟೇ, ಬಿಟ್ಟು ಬೇರೆದಿಲ್ಲ. ಆದರೆ ಇವತ್ತು ಪತ್ರಿಕೆಯಲ್ಲಿ ದೇವೇಗೌಡರು ತುಮಕೂರು ಕೇಳ್ತಾವ್ರೆ ಅಂತ ಹೇಳ್ತಕ್ಕಂಥದ್ದು ಊಹಾಪೋಹ ನಿಮ್ಮಂಥವ್ರು ನಮ್ಮನ್ನು ಕೇಳ್ತಾರೆ. ಆವಾಗ ನಾವು ಒಂದೇ ಹೇಳೋದು, ಒಂದು ಹೇಳಿಕೆ ಕೊಟ್ಟರು ಹೋದ ಚುನಾವಣೆಗಿಂತ 3 ತಿಂಗಳು ಮುಂಚೆ, ಇಲ್ಲಿಗೆ 5 ವರ್ಷದಿಂದ ಅಂತ ಕಾಣ್ತಿದ್ದೆ. ಆ ಟನ್ನಲ್ ಮೇಲೆ ಒಂದು 20 ಲೋಡು ಟ್ರ್ಯಾಕ್ಟರ್ ಲೋಡ ಮಣ್ಣು ನಡೆಸ್ಬಿಟ್ಟು ದೇವೇಗೌಡರು, ದೇವೇಗೌಡರವರ ಶ್ರೀಮತಿಯವರು, ರೇವಣ್ಣವರು ಅವರ ಶ್ರೀಮತಿಯವರು, ಆಮೇಲೆ ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ ರೇವಣ್ಣನ ತಮ್ಮ ಅವರು, ಅವರ ಶ್ರೀಮತಿ ನಮ್ಮ ತಮ್ಮಣ್ಣನ ಮಗಳು, ಇನ್ನು ಇತರೆಯವರೆಲ್ಲ ಇನ್ನು ಚುನಾವಣೆಗೆ ಬಂದಿದ್ರಲ್ಲ ಅವಾಗ ಅವಾಗೆಲ್ಲ ಸಿದ್ಧ ಮಾಡ್ಕೊತಿದ್ರು ಚುನಾವಣೆಗೆ, ಅವರೆಲ್ಲ ಸೇರಿ ಒಂದು ಪೆಂಡಾಲ್ ಹಾಕಿ ನಮ್ಮ ಇದಿದೆಯಲ್ಲ ಟನಲ್ ಬಾಗೋಟ ನವಲೆ ಟನಲ್ಲು, ಆ ಟನಲ್ ಮೇಲೇ ಕುಂತ್ಕೊಂಡು ಮಣ್ಣು ಹಾಕಿಬಿಟ್ರ ಮೇಲೆ ಕುಂತ್ಕೊಂಡು ತುಮಕೂರಿಗೆ ನಾನು ಒಂದು ತೊಟ್ಟು ರಕ್ತ ಬೇಕಾದರೂ ಕೊಡ್ತೀನಿ, ಆದರೆ ನೀವು ಒಂದು ತೊಟ್ಟು ನೀರು ಕೊಡೋದಿಲ್ಲ ಅಂತ ಭಾಷಣ ಇವ್ರದು. ಅದು ದೊಡ್ಡದಾಗಿ ಅಪಿಯರ್ ಆಯಿತು. ನನ್ನ ಚುನಾವಣೆಗೆ ಅದೇ ಮೇವು, ನಾನೇನು ಹೆಚ್ಚಿಗೆ ಹ್ಯಾಂಡ್ಬಿಲ್ಲು ಪ್ರಿಂಟ್ ಮಾಡಿಸಿರಲಿಲ್ಲ. ಅವ್ರ ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರ ಹತ್ರದಲ್ಲಿ ತುರುವೇಕೆರೆ ತಾಲೂಕು ಮತ್ತು ಇತರೆ ತಾಲೂಕಿನ ಜನ ಅವರೆಲ್ಲ ಇರ್ತಕ್ಕಂಥದ್ದು ಹೇಮಾವತಿ ನೀರು ಹರಿತಕ್ಕಂಥ ಜಾಗ ಬೆನಿಫಿಟ್ಟು, ಹಿಂದೇನಾಗಿತ್ತು ನಾವು ಮಾಡಿಸಿದ ಮೇಲೆ ಏನಾಯಿತು ಅನ್ನೋದೆಲ್ಲ ಮಾಡಿಸಿದ ಮೇಲೆ ಜನ್ಮೇ ಬುದ್ಧಿ ಕಲಿಸಿರು. ನನಗೆ ಎಕ್ಸೆಪ್ಟ್ ತುರುವೇಕೆರೆ ಎಲ್ಲ ಕಡೆಗೂ ನಾನೇ ಲೀಡು, ಮಧುಗಿರೆ ನಾವು ಲೀಡು, 28,000 30,000 ಲೀಡು, ಕೊರಟಗೆರೆ ಲೀಡು, ತುಮಕೂರು ನಗರದಲ್ಲಿ ಲೀಡು,
ತುಮಕೂರು ಗ್ರಾಮಾಂತರ ಪೂರ್ಣವಾಗಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಜನಾಂಗದೇ ಅವರೆಲ್ಲ ಪೂರ್ಣವಾಗಿ ನಾವೆಲ್ಲ ಅಂತಂದ್ರೆ ಅಂತ ಇದ್ದೀವಿ. ನಮ್ಮ ಲೀಡು ಕುಬ್ಬಿನಲ್ಲಿ ಇವತ್ತು ಸ್ವಲ್ಪ ಕಮ್ಮಿ ಮಾಡಿದರು. ಉದ್ದೇಶ ವೈಯಕ್ತಿಕವಾದ ಈ ನಮ್ಮವೇ ಕಿತ್ತಾಡ್ಕೊಂಡು 1800 ಲೀಡ್ ಬಂತು ಅಷ್ಟೇ. ತಿಪ್ಟೂರಿನಲ್ಲಿ ಎಷ್ಟು ಲೀಡ್ ನಮಗೆ, ಚಿಕ್ಕನಾಯಕನಲ್ಲಿ ಲೀಡು, ಈ ರೀತಿ ಚಿಕ್ಕನಾಯಕ 15,000-16,000 ಸಾವಿರ ಆಗಿತ್ತು. ಎಲ್ಲ ಮಾಧುಸ್ವಾಮಿ ಎಲ್ಲ ಒಟ್ಟಿಗೆ ಇದ್ದಿದ್ರೆಲ್ಲ ಚೆನ್ನಾಗಿತ್ತು. ಆ ರೀತಿಯಾಗಿ ನಾವು ಗೆದ್ದು ಗೆದ್ದಬೇಕಾದ್ರೆ ಅವರಿಗೆ ಟಫ್ ಫೈಟು. ಒಬ್ಬ ಪ್ರಧಾನಿ ಮೇಲೆ ನಾನು ಖರ್ಚು 150 crore, 800 crore ಅವ್ರು ಖರ್ಚು ಮಾಡ್ತಾರೆ, ನಾನು ಹೇಳ್ತಾಯಿರಲಿ ದುಡ್ಡ ಕೈ ಮುಗ್ದಿದ್ದೆ ನಾನು ದುಡ್ಡು ಎಲ್ಲ ಮಾಡಿದ್ಮೇಲೆ ನಮಗೆ 12,000-13,000 ಬಂದಿತ್ತು. 13 ಒಳಗೆ 12 ಮೇಲೆ 13 ಮೇಲೆ ಆ ಪ್ರಕಾರ ನಾವು ಗೆದ್ದಿದ್ದಾಯಿತು. ನಾವು ಗೆದ್ದಮೇಲೆ ಇವತ್ತು ನಾಳೆಗೆ ನಿಮಗೆಲ್ಲ ಒಂದು ನಾನು ಕೋಷ್ಟನೇ ಕೊಡ್ತೀನಿ. ನಮ್ಮ ಕಾಲದಲ್ಲಿ ಯಾವ್ಯಾವ ರೀತಿ ರೈಲ್ವೆಗಳು ಆಗಿದ್ದಾವೆ, ಎಷ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಿದೆ, ಎಷ್ಟು ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಬಂದಿದ್ದಾವೆ, ಇನ್ನು ನಮ್ಮದು ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದೆ, ವಸಂತ ನರಸಾಪುರದ ಕೊಡುಗೆ ಏನು, ಇವು ನಾವು ಯಾವ ರೀ ಚಿಲ್ಲರೆ ಆ ರೋಡ್ ಮಾಡುತ್ತೆ ಈ ರೋಡ್ ಮಾಡುತ್ತೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ ನಾನು. ಆಮೇಲೆ ಮೇಜರ್ ಕೆನಾಲ್ಗಳಿಗನ್ನ ಯಡಿಯೂರಪ್ಪನೇ ಕರ್ಕೊಂಡೋಗಿ ತೋರಿಸ್ತೆ. 5-8 ಟನ್ ಗುಂಡಿ ಇದು ಕರೆಕ್ಕದು ಉಡಿಸಿದ್ರು ಬಾಗಿಲಿಗೆ, ಒಳಗೆ ಹಿಂದ್ಗಡೆ ಬಾಗಿಲಿಗೆ ನೀರು ಜೋರ ಬರದಲ್ಲೇ ಇರಲಿ ಅಂತ, ಅದ್ಗಡೆಕ್ಕೆಲ್ಲ ಬರದಲ್ಲೇ ಇರಲಿ ಅಂತ. ಅಲ್ಲ, ಈಗ ನಾವು ಜಿಲ್ಲೆಯಲ್ಲಿ BJP JDS ಮೈತ್ರಿ ಆದರೆ ವರ್ಕೌಟ್ ಆಗುತ್ತಾ ಅಂತ, ಅದು ಜನಾಭಿಪ್ರಾಯ ಕೇಳಬೇಕು. ಒಬ್ಬ ಪಾಲಿಟಿಷಿಯನ್ ನಾನು ಯಾವಾಗಲೂ ಕೂಡ ನನ್ನ ಪಕ್ಷಕ್ಕೆ ಯಾವಾಗಲೂ ಕೂಡ ಶರಣಾಗಿರ್ತೇನೆ ಹೊರತು ಬೇರೆ ಮಾತು ನನಗೆ ಗೊತ್ತಾಗಲ್ಲ. ಆದರೆ ನೀವು ರಚನಾತ್ಮಕವಾಗಿ ಜನಗಳು ಇಂಥದ್ದನ್ನು ಕೇಳಬೇಕು. ದೇವೇಗೌಡ ನಿಂತರೆ ಏನಾಗ್ತದೆ, ಅವರ ಪಕ್ಷ ನಿಂತರೆ ಏನಾಗ್ತದೆ, ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, BJP ಏನು ಮಾಡ್ತಾರೆ ಅಂತ ನೀವು ಕೇಳಿ ವಿಚಾರ ಬರ್ಕೋಬೇಕು ಹೊರತು ನಮ್ಮನ್ನೇ ಕೇಳಿದರೆ ನಾವೇನು ಹೇಳ್ತೀವಿ, ನಮ್ಮದೇ ಜೊತೆ ಇತ್ತೇವೆ ಅಂತೀವಿ. ಈಗ ಇಲ್ಲಿ ನನಗೊಂದ್ಸರಿ ಇವನು ಅವನೊಬ್ಬ ಹೊಟ್ಟೆರಂಗಸ್ವಾಮಿ ಅಂತ ಇದ್ದ, ನಿಮ್ಗೆ ಗೊತ್ತಿರಬೇಕು, ಕೇಳಿದ್ರೆ ಹುಡುಗರು ನೀವು ಪ್ರತಿ ಸಾರಿ ಎಲೆಕ್ಷನ್ ಇಲ್ಲನು ಇಲ್ಲ ಒಂದು ಕಡೆ ನಿಂತ್ಬಿಡೋನು, ನಾನೇ ಎಷ್ಟು ಲೀಡರ್ ಬರ್ತೀನಿ, ನಾನು 20 ಸಾರಿ ನಿಂತಿದ್ದ ಪಾರ್ಲಿಮೆಂಟ್ಗೆ ನಿಲ್ತಿದ್ದವನು, ಅಸೆಂಬ್ಲಿಗೂ ಅರ್ಜಿ ಹಾಕೋನು ಅರ್ಜಿ ಹಾಕೋನು. ಆದರೆ ಹೊಟ್ಟೆರಂಗಸ್ವಾಮಿ ಗೆದ್ದೇಕಾಗ್ತದೆ, ಹಂಗೆ ನಾವೇ ಹೇಳಿದ್ರೆ ನಾವೇ ಗೆದ್ದಿತ್ತು ಬಿಡ್ತೀವಿ. ಅಲ್ಲ, ಈಗ ಒಂದು ಕಡೆ ನೋಡೋದಾದರೆ GS ಬಸವರಾಜ್ ಅವರು ಈಗಾಗಲೇ ಉತ್ತರಾಧಿಕಾರಿಯನ್ನು ನೇಮಿಸ್ಕೊಂಡಿದ್ದಾರೆ, ಉತ್ತರಾಧಿಕಾರಿ ಯಾರು ಅಂತ ಸೂಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ಉತ್ತರಾಧಿಕಾರಿಯರು ಯಾರಿಲ್ಲಪ್ಪ, ತಕ್ಷಣಕ್ಕೆ ನನ್ನ ಮಗ MLA ಆಗವನೆ, ಅವನು ಉತ್ತರಾಧಿಕಾರಿ ಆಗಲ್ಲ. ಇನ್ನೊಬ್ಬ ಅಣ್ಣನ ನನ್ನ ತಮ್ಮನ ಮಗ ಇನ್ನೊಬ್ಬ ಅವನೇ ಅಡ್ವೊಕೇಟು, ಅವನು ಕಾಂಗ್ರೆಸ್ನಲ್ಲಿ ಅವನೇ, ಅವನು ನಾವಿಲ್ಲ ಕರ್ಕೊಂಬಂದು ನಿಲ್ಸೋಕ್ಕೆ ತಕ್ಷಣಕ್ಕೆ ಆಗೋದಿಲ್ಲ. ಇನ್ಯಾರು ಉತ್ತರಾಧಿಕಾರಿ ಆಗಿದೆ, ನಮ್ಮ ಸಿದ್ದೇಶ್ ನಿಲ್ಸೋಕ್ಕಾಗ್ತದೆ ಉತ್ತರಾಧಿಕಾರಿ. ಈಗ ಏನಾದರೂ ಆದರೆ ಒಂದು ಲೆಕ್ಕಾಚಾರದಲ್ಲಿ ಜಿಲ್ಲೆಯಲ್ಲಿ ಲಿಂಗಾಯತರ ಪ್ರಭಾವ ಜಾಸ್ತಿ ಇದೆ, ಯಾಕೆಂದರೆ ತಾವು ಕೂಡ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿ BJP ಸ್ಪರ್ಧೆ ಮಾಡಿ ಗೆದ್ದಿದ್ರಿ. ನಾನೇನು ನಿಜರೂಪ ದೇವರೇನಲ್ಲ, ನನಗೆ 75,000 ಲೀಡರ್ ಗೆಲ್ಸಿ ಸೋಲ್ಸಿರು ಮುದ್ದನಬೇಗೌಡ ನಿಲ್ಲಿಸಿ, ನಮ್ಮವರೇ ನಿಲ್ಲಿಸಿರು ನಮ್ಮವರೇ, ನನ್ನ ಮಕ್ಕಳೆಲ್ಲ ಯಾರು ಹಗಲು ರಾತ್ರಿ ನನಗೇನು ಸಹಾಯ ತಗೊಂಡ್ರೆ ಅವರೇ ತಗೊಂಡೋಗಿ ನಿಲ್ಲಿಸಿರಪ್ಪ, ಗೆದ್ದಿರು, ಏನು ಮಾಡೋಕ್ಕಾಗಲ್ಲ. ಅದ ಒಂದು ವೇಳೆ ಮುದ್ದನಬೇಗೌಡರೇ BJP ಸ್ಪರ್ಧೆ ಮಾಡೋದು ನಿಮ್ಮ ಸಪೋರ್ಟ್ ಇರುತ್ತೆ? 100-100 ಇರ್ತದೆ, ತಪ್ಪೇನು ಪಾರ್ಟಿ ಕ್ಯಾಂಡಿಡೇಟ್ ಮುದ್ದನಬೇಗೌಡ ಓಟಾಕಲ್ಲ, ನಾನು ಪಾರ್ಟಿಗೆ ಹಾಕ್ತೀನಿ. ಅವಾಗ ಯಾರಿಗೆ ಹಾಕ್ಬೇಕು, ಮುದ್ದನಬೇಗೌಡಿಗೆ ಹಾಕ್ಬೇಕು. ಪಾರ್ಟಿ ನೋಡಿ ಅಭ್ಯರ್ಥಿ ಯಾರೇ ಆಗಿರಲಿ, ಅರೆ ಪಾರ್ಟಿ ನೋಡಲ್ರಿ, ಯಾವುದೇ ಒಂದು ಕತ್ತೆ ನಿಲ್ಲಿಸಿದ್ರು ಪಾರ್ಟಿಗೆ ಹಾಕ್ಬೇಕು. ಒಂದು ಪಕ್ಷ ಇನ್ನೂ ಒಂದು 2-3 ತಿಂಗಳು ಟೈಮ್ ಇದೆ, ಇನ್ನೂ 6-7 ತಿಂಗಳು ನಾವು ನಮ್ಮವರೆಲ್ಲ ಅನೌನ್ಸ್ ಮಾಡೋದು ಕ್ಯಾಂಡಿಡೇಟ್ ಜನವರಿ ಒಳಗೇ, ಅಲ್ಲಿಂದ ತನಕ ನಾವೇನು ಮಾತಾಡೋಂಗೇನಿಲ್ಲ. ಸರ್, ಒಂದು ಲೆಕ್ಕಾಚಾರದಲ್ಲಿ ಲಿಂಗಾಯತ ಸಮುದಾಯದಿಂದ ಹೆಬ್ಬಾಕ ರವಿ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ನನ್ನದೇ ಐ ಸ್ಟುಡ್ ವಿತ್ ಇಮ್. ಯಾಕೆ ಗೊತ್ತಾ, ಅವನು ಹಗಲು ರಾತ್ರಿ ಪಾರ್ಟಿ ಕಟ್ಟವ್ರೆ, 2 ಸಾರಿ ಪ್ರೆಸಿಡೆಂಟು, ಕೈಯಿಂದನೆಲ್ಲ ಕಳ್ಕೊಂಡ್ರದೆ ದುಡ್ಡು, BJP ಅಭ್ಯರ್ಥಿ ಅಂತನ ಇದು ಅಧ್ಯಕ್ಷ ಅಂತ ಮಾಡ್ತಾರೆ, ಆಮೇಲೆ ಅವನೇ ಕಿತ್ಕೊಂಡು ತಿನ್ನಬೇಕು. ಪರಿಸ್ಥಿತಿ ಹಿಂಗಿಲ್ಲಿ ಎಲ್ಲ ಮಾಡಿ ನೋಡಿದ್ದೀವಿ ನಾವು, ಅದಕ್ಕೋಸ್ಕರ ಈ ಡಿಸರ್ವ್ಸ್. ಎಲ್ಲ ಕ್ಷೇತ್ರಗಳು ಗೊತ್ತವೆ, 2 ಎಲೆಕ್ಷನ್ ಮಾಡಿದಾನಾತ, ಈಗ 2 ಯಡಿಯೂರಪ್ಪನ ಪಾರ್ಟಿ ಒಳಗೆ ಇದ್ದ ಆತ, ಈಗಲೂ ಇದ್ದಾನೆ ಅಧ್ಯಕ್ಷ ಆಗಿ ಕೆಲಸ ಮಾಡೋರೆ, ಒಳ್ಳೆಯದು, ತಪ್ಪೇನಿಲ್ಲ. ಸ್ಫೂರ್ತಿ ಚಿದಾನಂದ ಅವರು ಕೂಡ ಕೇಳ್ತಾ ಇದ್ದಾರೆ ಸರ್. ಅವರು ನೋಡ್ರಿ, ಅಭ್ಯರ್ಥಿ ಒಂದೇ ಮನೆಗೆ ಹೆಣ್ಣಿದ್ರೆ 100 ಜನ ಬರ್ತಾರೆ. ಚಿದಾನಂದ ಅವನು ಓಡಾಡ್ಕೊಂಡಿದ್ದಿರ್ತಕ್ಕಂಥ ಆಕ್ಟಿವಿಸ್ಟು, ಪ್ರಾಮಾಣಿಕ, ನಾವು ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ನನ್ನೇ ಬಂದಿರು ನಾನು ತಗೊಂಡು ಏನೇನು ಹೇಳ ಮಾಡಿ ಕೊಡಿಸು ಅಂದ್ರಪ್ಪ, ದೇವ್ರ ಅವನ ಯಾರಿಗೆ ಕೊಡ್ತಾರೋ ನಿಂಚೆ, ನಿನ್ನ ಕೆಲಸ ನೀನು ಮಾಡ್ಕೊ, ನಾವು ಯಾರಿಗೂ ಡಿಸ್ಕರೇಜ್ ಮಾಡೋದಿಲ್ಲ ಅಂದೆ. ನನ್ನ ಫಾಲೋವರ್ಸ್ ಯಾರೂ ಇಲ್ಲ, ನಾನು ಯಾರಿಗೂ ಹೆಸರಿಡೋಂಗಿಲ್ಲ. ಈಗ
ಯಾರು ಹೇಳ್ತಾರೋ ಅವ್ರಿಗೆ ಕೊಡ್ತೀವಿ ಆಯ್ತು. ನಾನು ಯಾರನ್ನು ಹುಟ್ಟಾಕೊಂಡು ಇಲ್ಲ, ಏನು ಇಲ್ಲ. ಅಲ್ಲ, ನೆನ್ನೆ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಹೇಳೋದು ನೋಡಿದ್ರೆ ತಾವು ಕ್ರಿಮಿನಲ್ ರಾಜಕಾರಣ ಮಾಡಿದ್ರಿ ಜಿಲ್ಲೆಯಲ್ಲಿ ಅಂತ ಹೇಳ್ತಾರೆ. ಇನ್ನು ನಾವು ಎಷ್ಟು ಕ್ರಿಮಿನಲ್ ಕೇಸ್ ಅಭಿ ಎಷ್ಟು ಜೈಲಿಗೆ ಹೋಗಿದ್ದೀನಿ, ಎಷ್ಟು ಜನ ವರ್ಷ ಹಾಕಿದ್ದೀನಿ ಅಂತ ನೀವೇ ಯೋಚನೆ ಮಾಡಿಬಿಡಿ. ಕ್ರಿಮಿನಲ್ ಮಾಡಿದ್ಮೇಲೆ ಎಲ್ಲ ಮಾಡ್ಬೇಕಲ್ಲ, ನನ್ನ ಅಷ್ಟು ಮರ್ಡರ್ ಕೇಸ್ ಇರ್ಬೇಕಲ್ಲ, ಇನ್ನು ಏನೇನು ಹೋಗ್ಬೇಕಲ್ಲ, ದಾರಿಗೆ ಹೋಗ್ತಿದ್ದಾಗ ಕಡ್ಸಾಕ್ರೆ ನಾನು ಮಾಡಿಲ್ವಲ್ಲ ಯಾರನ್ನೂ. ಹೇಳ್ರಿ ಬಂದಾಗ ಇಂಥವಕ್ಕೆಲ್ಲ ಉತ್ತರ ಹೇಳ್ರಿ. ಅರಪ್ಪ ಎಂದಾದರೂ ಕೂಡ ಒಂದು ಎಲೆಕ್ಷನ್ದಾಗ ಒಂದು ಕ್ರಿಮಿನಲ್ ಕೇಸ್ ಬಿದ್ದೇವೇನ್ರಿ? ನನ್ನ ಮೇಲೆ ಇವತ್ತೆಲ್ಲ ತಾಲೂಕು ಬೋರ್ಡ್ ಮೆಂಬರಿಂದ ಹಿಡಿದು ಇಲ್ಲಿನವರೆಗೂ ಯಾವನೊಬ್ಬ ತಹಸೀಲ್ದಾರ್ಗೂ ನಮಗೇನು ವ್ಯಾಜ್ಯ ಆಯಿತು ಕೊಟ್ಟಿದ್ದೆ ಡೇಟ. ಅವಾಗ ಯಾವುದೋ ಇನ್ನು ನಾನಿನ್ನು ರಾಜಕೀಯಕ್ಕೆ ಬಂದಿರಲಿಲ್ಲ, ಅವಾಗಿನ್ನು ನಾನಿನ್ನು ಲಾಯರ್ ಆಗಿದ್ದೆ. ಅದು ಬಿಟ್ಟರೆ ಇವತ್ತರು ಯಾವ್ದಾರ ಒಂದು ಎಫ್ ಐ ಆರ್ ನನ್ನ ಐತೆ ಅಂತ ತೋರಿಸು. ಅಲ್ಲ, ಜೆ ಡಿ ಎಸ್ಸು ಮೈತ್ರಿ ಆಗ್ತಾ ಇದೆ, ಒಂದು ಕಡೆ ಕೆ ಎನ್ ರಾಜಣ್ಣ ನೀವು ಸ್ನೇಹಿತರಾಗಿ, ಆದರೂ ಏನೋ ಸೇಡಿದೆಯಾ ಅಂತ ಕುಮಾರಸ್ವಾಮಿ ಅವರಿಗೆ. ನೋಡ್ರಿ, ಅವ್ರ ಜೀವನದುದ್ದಕ್ಕೂ ಮಾಡಿರೋದ್ರ ಕೇಡಿನ ರಾಜಕೀಯಗಳೇ ಸೇಡಿನ ರಾಜಕೀಯಗಳೇ, ನಮಗದು ಗೊತ್ತಿಲ್ಲ. ಏನು ಯಾವ್ಯಾವ ದೃಷ್ಟವೇ ಯಾವ ಅಂಗಲಾಗಿರ್ತಾರೋ ನನಗೆ ಗೊತ್ತಿಲ್ಲ. ಹೌದು, ರಾಜಣ್ಣಗೆ ನಾನೇ ಎಮ್ ಎಲ್ ಸಿ ಮಾಡಿಸಿದ್ದೆ ಒಂದು ಸರಿ, ತಪ್ಪೇನೈತೆ. ಆಮೇಲೆ ನಮ್ಮ ಜೊತೆಗೆ ಇದ್ರು ಯಾವಾಗಲೂ. ಇತ್ತೀಚೆಗೆ ಅವ್ರು ಎಲೆಕ್ಷನ್ ನಿಂತು ಗೆದ್ದರು, ಅವ್ರ ಮಗನು ಎಮ್ ಎಲ್ ಸಿ ಆದ, ಅದು ನನಗೇನು ಒಟ್ಟಿರೋ ನನಗೆ ತಪ್ಪೇನೈತೆ. ಇಲ್ಲ, ಈ ರೀತಿಯಾಗಿ ಸೇಡಿನ ರಾಜಕಾರಣ ಮಾಡ್ಕೊಂಬಂದರೆ ಜೆ ಡಿ ಎಸ್ ಇಲ್ಲಿ ಮೈತ್ರಿಯಾಗಿ ಹೆಂಗೆ ಗೆಲ್ಲುತ್ತೆ ಸರ್, ಕಾಂಗ್ರೆಸ್ಸಿಗೆ ಲಾಭ ಆಗಲ್ವಾ ಅಂತ? ನಮ್ಮ ತುಮಕೂರಿನಲ್ಲಿ ಸೇಡಿನ ರಾಜಕೀಯಕ್ಕೆ ಯಾರೂ ಇವತ್ತವರೆಗೂ ಯಾರೂ ತಲೆ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಎಲ್ಲ ಪಾರ್ಟಿಯಲ್ಲೂ ಕೂಡ ನಮ್ಮ ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳೆಲ್ಲ ನಮ್ಮ ಸ್ನೇಹಿತರೆ, ಈ ಊರಾಗಿರೋರು. ಅವರು ಆಸೆಯಿಂದ ಬಂದು ಅವ್ರದ್ದೇ ಆಗಿರ್ತಕ್ಕಂಥ ಕೆಟ್ಟ ದುರಭ್ಯಾಸಗಳು ಇವೆಲ್ಲ ಇರ್ತಾವಲ್ಲ, ವ್ಯವಹಾರಗಳು, ಈ ಎಣ್ಣೆ ಕೊಡಿಸೋದು, ಅದು ಕೊಡಿಸೋದು, ದುಡ್ಡು ಕೊಡಿಸೋದು, ಹರಿಸೋದು. ರೇ, ಒಂದು ಒಂದು ತಾಲೂಕು ಒಂದು ಒಂದೊಂದು ಪಂಚಾಯತಿಗೆ 10 ಜನ 20 ಜನ ಕಾಂಟ್ರಾಕ್ಟ್ರ್ಗಳಿದ್ದರು. ನನ್ನ ಕ್ಷೇತ್ರಕ್ಕೆ 186 ಪಂಚಾಯತಿ ಬರ್ತವೆ, 186 ಪಂಚಾಯತಿಗಿದ್ದರು, ನಗರಗಳು ಬರ್ತವೆ, ಇದ್ರು ಇದ್ರಪ್ಪ ಎಂದು ಅವ್ರು ದುಡ್ಡು ಕೊಟ್ಟರು ಅಂತ ಓಟ್ ಯಾಕೆ ಹಾಕಲಿಲ್ಲ, ನನಗೆ ಹಾಕಿರು. ಅಲ್ಲ, ಒಂದೀಗ ಜನ ಮಾತಾಡ್ಕೊಳ್ತಿರೋದು ಏನಂದರೆ, ಹೆಂಗೂ ಬಸವರಾಜ್ ಅವರು ಮುಂದೆ ಸ್ಪರ್ಧೆ ಮಾಡಲ್ಲ, ಕಾಂಗ್ರೆಸ್ಗೆ ಏನಾದರೂ ಸಪೋರ್ಟ್ ಮಾಡಿಬಿಡ್ತಾರ ಈ ವೇಳೆಯಲ್ಲಿ ಅಂತ. ಯಾರು ನಾನಾ? ಅಂಥ ಪರಿಸ್ಥಿತಿಯನ್ನು ಏನು ಬಂದಿಲ್ಲಪ್ಪ, ಮುಂದೆ ನೋಡಬೇಕಷ್ಟೇ. ಇವತ್ತವರೆಗೆ ಬಂದಿಲ್ಲ ಅದು ಅಂಟುಡೆ. ನನಗೆ ಯಾರು ಶತ್ರುಗಳು ಇಲ್ಲ ಕಾಂಗ್ರೆಸ್ ಬಿ ಜೆ ಪಿನಲ್ಲಿ, ಭಾಳ ಅನ್ಯೋನ್ಯವಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ. ಎರಡೇ ಒಂದು ಮನೆ ಅಂದಮೇಲೆ ಇದು ಒಂದು ಸ್ವಲ್ಪ ವ್ಯತ್ಯಾಸ ಇರ್ತವೆ. ಈ ವರ್ಷದಲ್ಲೂ ಕೂಡ ನನಗೆ ಕೈ ಕೊಟ್ರಪ್ಪ ಅವ್ರ ಜನ, ನಮ್ಮ ಪಾರ್ಟಿಯರೇ. ಅದಕ್ಕೆ ಅವರು ಅಯೋಗ್ಯರು ಅಂತ ಹೇಳೋಕ್ಕಾಗ್ತದೆ. ಏನು ಅವನ್ನ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ಇತ್ತು. ಅವರೆಲ್ಲ ಶಿವಣ್ಣಿಗೆ ಹಾಕಿರು ಓಟ, ಶಿವಣ್ಣ ಇಂಡಿಪೆಂಡೆಂಟ್ ಆಗಿ ಇದ್ದ, ಅದು ಓಟ್ ಹಾಕಿರು. ಅದು ಅವ್ನು ಆಯ್ತು ಕೊಡ್ಸೋಣ. ತಿರುಗಿ ಇಲ್ಲ ಇವರೆಲ್ಲ ಬೆಳಗ್ಗೆ 7 ಗಂಟೆಗೆ ಇಷ್ಟಪ್ಪ ಹುನ್ನಾರ ತಂದಿದ್ರು, ಹಗಲು ರಾತ್ರಿ ಕಾರ್ ಮಾಡ್ಕೊಂಡು ಓಡಾಡಿದ್ರು. ನಾನು ಹೇಳಿದೆ ಯಾರಿಗಾರು ಅಪ್ಪಿತ್ತೆ ಬೇರೆ ಅಂತ ಬದವೆಲ್ಲ ಸ್ವೀಕಾರ ಮಾಡ್ಕೊ ಹುನ್ನಾರ ಅಂತ. ಕಿಟಕಿ ನೋಡಿದೆ, ಒಬ್ಬ ಕ್ರಿಮಿನಲ್ಲು ಬೆಳಗ್ಗೆ 9-8 ಗಂಟೆಗೆ ನಿಂತವನೆ ಹುನ್ನಾರ ಹಾಕಿ ಹಿಡ್ದಪ್ಪದು ಗೆದ್ಮೇಲೆ. ಅಲ್ಲ, ಈಗ ಇನ್ನೊಂದು ಚರ್ಚೆ, ಕೊನೆ ಪ್ರಶ್ನೆ, ಮಾಧುಸ್ವಾಮಿ ಅವರು ಕೂಡ ಎಂ ಪಿ ಕ್ಯಾಂಡಿಡೇಟ್ ಆಗ್ಬೋದಾ ಬಿ ಜೆ ಪಿಯಿಂದ ಅನ್ನುವಂಥದ್ದು? ಯಾಕೆಂದರೆ ಲಿಂಗಾಯತರಲ್ಲೂ ಸಮುದಾಯದಲ್ಲೂ ಇದ್ದಾರೆ, ಎಲಿಜಿಬಿಲಿಟಿ ಇದೆ, ಜನ ಈ ಸರಿ ಸೋಲ್ಸವರಪ್ಪ. ಯಾಕೆಂದರೆ ಅವರ ನಡೆ ನುಡಿ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಜನ ಬೇಜಾರಾಗಿ ಸೋಲ್ಸವ್ರೆ. ಅವ್ರಿಗೇನು ಕೈ ಕೆಲಸಗಾರ ಅಂತಲ್ಲ, ಒಳ್ಳೆ ಕೆಲಸಗಾರ, ಒಳ್ಳೆ ಭಾಷಣ ಮಾಡ್ತಾರೆ, ಒಳ್ಳೆ ಪಾರ್ಲಿಮೆಂಟೇರಿಯನ್ನು, ಆದರೆ ಅವರು ನಡೆ ಸರಿಯಿಲ್ಲ. ನೀವು ಸಲಹೆ ಕೊಡ್ತೀರಾ ಸರ್ ಎಂ ಪಿಗೆ ಬನ್ನಿ ಅಂತ ಏನಾದರೂ? ನಾನು ಯಾರಿಗೂ ಕೇಳಕ್ಕೆ ಹೋಗಲ್ಲ. ನಾನು ಯಾರಿಗೂ ಕೇಳಕ್ಕೋಗಲಿ, ನನಗೆ ಲಿಂಗಾಯತ ಒಬ್ಬರೇ ಓಟ್ ಹಾಕ್ಯವ್ರ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ನಮ್ಮದೊಂದು ಜಾತ್ಯತೀತವಾಗಿರ್ತಕ್ಕಂಥ ಜಿಲ್ಲೆ. ನಾನು ಫಸ್ಟ್ ಪಾರ್ಲಿಮೆಂಟಿಗೆ ನಿಂತಾಗ ನನ್ನ ಗೆದ್ದಿಸ್ತಾರೆ ಯಾರು, ಗೌಡ್ರುಗಳು. ಲಿಂಗಾಯತೆಲ್ಲ ಪೂರ್ತಿ ಹೋಗಿ ದಡದ ಕುಂತಿದ್ರು. ಅಲ್ಲ, ಈಗೇನಾದರೂ ಬಸವರಾಜ್ ಅವರು, ಅಲ್ಲ ಸರ್ ಬಸವರಾಜ್ ಅವರು ಸ್ಪರ್ಧೆ ಮಾಡಲಿಲ್ಲ ಅಂತ. ತುಮಕೂರು ನಗರದಲ್ಲಿ ಫಸ್ಟ್ ನಾನು ಫಸ್ಟ್ ಎಲೆಕ್ಷನ್ ನಿಂತಾಗ ರಾಮಯ್ಯ ಲೀಡು, ತುಮಕೂರ ರಾಮಯ್ಯ ಲೀಡು ಅಂತಂದರೆ ಲಿಂಗಾಯತ ಯಾರಿಗೆ ಹಾಕ್ಯವ್ರೆ? ನನಗೆ ಕಮ್ಮಿ ಕಣ್ರಿ ಇಲ್ಲಿ. ಅದೇ ಉಳಿದುರ್ದುರ್ಗಕ್ಕೆ ಹೋದ್ರೆ ನನಗೆ ರಾಮಯ್ಯಗಿಂತ ನಮ್ಗೆ 8,000 ಬಿಟ್ಟು ಜಾಸ್ತಿ. ಉಳಿದುರ್ದಾಗ ಇರೋರು ಯಾರು? ನಮ್ಮ ಒಂದು 2,000 ಓಟ್ ಇರ್ಬೋದು, 8,000 ಲೀಡ್ ನನಗೆ ಅಲ್ಲಿ. ಇಟ್ಕೊಂಡು ಅರ್ಧ ಹೆಬ್ಬೂರು ಗುಳೂರು ಇವೆಲ್ಲ ಸೇರಿತ್ತಲ್ಲ ಕುಣಗಲ್ ಕ್ಷೇತ್ರ ಅಂತ, ಅಲ್ಲಿ ರಾಮಯ್ಯ ಒಬ್ಬ 6,000 ಓಟ್ ತಗೊಂಡಿದ್ದ. ಅವನ ಅಸೆಂಬ್ಲಿ ಕ್ಷೇತ್ರ ಅದು, 6,000 ಲೀಡ್ ಬಂದಿತ್ತು ಅವನಿಗೆ, ಇನ್ನೊಂದು ಕಡೆಗೂ ಇಲ್ಲ. ಅಲ್ಲ, ನನ್ನ ಪ್ರಶ್ನೆ ಏನಂದ್ರೆ, ನೀವು ಸ್ಪರ್ಧೆ ಮಾಡ್ತಿಲ್ವಲ್ಲ, ಅಲ್ಲ ಸ್ಪರ್ಧೆ ಮಾಡ್ತಿಲ್ವಲ್ಲ, ಲಿಂಗಾಯತರೇನಾದ್ರು ಬೇರೆ ಪಕ್ಷಕ್ಕೆ ಹೋಗ್ತಾರ? ಇದು ಜಾತ್ಯತೀತ ಮನೋಭಾವದಿಂದ ಕೂಡಿರ್ತಕ್ಕಂಥ ಒಂದು ಜಿಲ್ಲೆ ಇವತ್ತೆಲ್ಲ. ಮೊದಲಿಂದ ಲಕ್ಕಪ್ಪನ ಕಾಲದಲ್ಲಿ ಅವ್ರನ್ನ ಎಮ್ ಎಲ್ ಎ ಎಂ ಪಿ ಮಾಡ್ತಿದ್ದವ್ರು ನಾವೇ, ಲಿಂಗಾಯತರೇ ಓಟ್ ಹಾಕ್ತಿದ್ದೋ ಅವತ್ತೂ.
ಅದರಿಂದ ಇದು ಜಾತ್ಯತೀತ ಮನೋಭಾವದಿಂದ ಕೂಡಿರ್ತಕ್ಕಂಥ ಒಂದು ಕ್ಷೇತ್ರ. ಅವನರ ನಿಲ್ಲಿ ಇವನರ ನಿಲ್ಲಿ ನಮಗೆ ಬೇಕಾದ ನಿಂತ ಅಂತಂದರೆ ಸೋಷಲಿಸ್ಟು ಸ್ವಲ್ಪ ಮೂಮೆಂಟ್ ಇದಿಲ್ಲಿ ಇದೈತೆ, ಓಟಾಕ್ಬಿಡ್ತಾರೆ. ನಾವು 85% ಯಾರಿಗೂ ನೋಡಬೇಕಾಗಿಲ್ಲ, ಫೋನಿಗೆ ಹೇಳ್ಬಿಡ್ತೀನಿ ಅರ್ಧ ಜನಕ್ಕೆ. ಈಗ ಏನಾಗಿದೆ ಸ್ವಲ್ಪ ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಉಟ್ಬಿಟ್ಟವೆ, ಏನಪ್ಪ ನಿಲ್ತೀಯ ಅಂತ ಒಂದು ಯಾರೋ ಒಬ್ಬ ಏನೋ ಅಂದೆ. ನಾನು ಓಟ್ ಹಾಕಿದಾಗ ನನಗಿನ್ನೂ 22 ಸ್ವಾಮಿ ಅವರೇ ಆಗದೆ ಹಿಂಗಾದ್ರೆ ನನಗೆ 80 ಅಂದ. ಹ್ಞೂನ್ರಿ, ಅಂದರೆ ನಮ್ಮಪ್ಪ ಹಾಕಿವನೆ, ನಮ್ಮ ತಾತ ಹಾಕಿವನೆ, ನಮ್ಮ ಮುತ್ತಾತ ಹಾಕಿವನೆ, ಇನ್ನೂ ಇವ್ರು ನಮ್ಮ ಹುಡುಗರು ಹಾಕಿ ಇನ್ನೂ ನಿಲ್ತೀಯ ಅಂತಾರೆ. ನಾನು ಇಲ್ಲೆಲ್ಲ ಕೊಡೋ ಅಂತ ಹೇಳ್ತೀನಿ ಹಿಂಗೆ ನನ್ನ ಕ್ಷೇತ್ರ. ಒಟ್ಟಾರೆ ನಾನು ಜಿಲ್ಲೆಯಲ್ಲಿ ಸೇಡಿನ ರಾಜಕಾರಣ ಮಾಡಿಲ್ಲ ಯಾವತ್ತೂ ಕೂಡ. ನಾನು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸದಾ ಇದ್ದೇನೆ ಅನ್ನುವಂಥದ್ದು. ನಾನು ರಿಸಲ್ಟ್ ಅನೌನ್ಸ್ ಆಗ್ತಿದ್ದಂಗೆ ಗೆದ್ದರು ಒಂದೆರಡು ಮೂರು ಆಕ್ಷನ್ ಬರ್ರೆ ಅಂತ ನಡ್ಕೊಂಬರ್ತೀನಿ. ಸೋದರು ಅದೇ ಜೋಶ್ನಲ್ಲಿ ಬರ್ತೀನಿ, ಐ ನಾಳೆಯಿಂದ ಶುರು ಮಾಡ್ರೆ ನೆಕ್ಸ್ಟ್ ಇಯರ್ ನಾವೇಲ್ಲ ಅನ್ನೋತೀನಿ. ಹಿಂಗೆ ಅವತ್ತಿಂದಲೇ ನಾನು ರಾಜಕಾರಣ ಅಲ್ಲಿಗೆ ನಾನು 1984 ನಾನು ಗೆದ್ದಿದ್ದು. ಅವತ್ತಿಂದ ಇವತ್ತಿನವರೆಗೂ 24/7 ನಾನು MPನೇ. ಇವತ್ತು ಸಿಟ್ಟಿಂಗ್ MP, ನಾನು ರಿಟೈರ್ಡ್ ಆದ ಬಳಿಗೆ ನಾನು MPನೇ ಬಂದಿರತಕ್ಕ. ಒಟ್ಟಾರೆ ನಾನು ಸೇಡಿನ ರಾಜಕಾರಣ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಪಕ್ಷ ಯಾವುದೇ ನಿರ್ಧಾರ ತೆಗೆದುಕೊಂಡು ನಾನು ಬದ್ಧ ಅನ್ನುವಂಥದ್ದು JS ಬಸವರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅನ್ನ ಜೊತೆ ಗಜೇಂದ್ರ ಅಮೋಕ್ TV ತುಮಕೂರು.